ಬೆಲ್ ಡೀಲ್ ಕೇಸ್ನಲ್ಲಿ ಅನೇಕ ತಿಂಗಳು ಜೈಲು ಪಾಲಾಗಿ ಕ್ಷೇತ್ರದ ಜನರಿಂದ ದೂರವಾಗಿದ್ದ ಶಾಸಕ ಟಿ ಎಚ್ ಸುರೇಶ್ ಬಾಬು ಕಳೆದ 10 ವರ್ಷದಲ್ಲಿ ಅವರು ಕ್ಷೇತ್ರದ ಮತದಾರರಿಗೆ ಕಣ್ಣಿಗೆ ಕಾಣುವಂತಹ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಕೇವಲ ಅವರ ಭಾವಚಿತ್ರ ತೋರಿಸುವಂಥ ಪ್ರಚಾರದ ಕೆಲಸಗಳನ್ನು ಮಾಡಿದ್ದಾರೆಯೇ ಹೊರತು ಜೀವಂತ ಸಮಸ್ಯೆಗಳ ಕಡೆಗೆ ಇಣಿಕೆ ಸಹ ನೋಡಿಲ್ಲ ಎಂಬ ಆರೋಪ ಕ್ಷೇತ್ರದ ಜನರದ್ದಾಗಿದೆ. ಕುಡಿಯುವ ನೀರು, ರಸ್ತೆ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳು ಜೀವಂತವಾಗಿವೆ. ಈ ವರ್ಷ ಚುನಾವಣೆ ನಡೆಯುತ್ತೆ ಎಂದು ಕ್ಷೇತ್ರದ ಹಳ್ಳಿ ಹಳ್ಳಿಗಳಿಗೆ ತಿರುಗಿ ದೇವಸ್ಥಾನಗಳಿಗೆ ಆರ್ಥಿಕ ನೆರವು, ಬಯಲಾಟ, ಜಾತ್ರೆ, ಮದುವೆ ಮತ್ತಿತರ ಸಮಾರಂಭಗಳಿಗೆ ತೆರಳಿ ಪ್ರದರ್ಶಿಸಿದ್ದಾರೆ. ಒಟ್ಟಾರೆ ಕ್ಷೇತ್ರದ ಜೀವಂತ ಸಮಸ್ಯೆಗಳು ಶಾಸಕ ಟಿ ಎಚ್ ಸುರೇಶ್ ಬಾಬು ಅವರ ಹ್ಯಾಟ್ರಿಕ್ ಚಾನ್ಸ್ಗೆ ಅಡ್ಡಿಯಾಗುತ್ತಾ ಅಥವಾ ಮತದಾರರ ಮನ್ನಣೆ ನೀಡುವವರೇ, ಇಲ್ಲ ಜೀವಂತ ಸಮಸ್ಯೆಗಳನ್ನು ಬಗೆಹರಿಸಬಲ್ಲ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಭಿವೃದ್ಧಿ ವಿಚಾರದಲ್ಲಿ ಈಗಾಗಲೇ ಈಗಿರುವ ಶಾಸಕ ಸುರೇಶ್ ಬಾಬು ಅವರು ಸಂಪೂರ್ಣವಾದಂಥ ಜನವಿರೋಧಿ ಕೆಲಸ ಮಾಡಿ ಮತ್ತು ರೈತ ಕಾರ್ಮಿಕರ ವಿರೋಧಿಯಾಗಿ ಇವತ್ತು 10 ವರ್ಷಗಳ ಕಾಲ ಕೆಲಸ ಮಾಡೋದನ್ನು ನೋಡ್ತಾರೆ. ಈಗ ಭಾಳ ಪ್ರಮುಖವಾದಂಥ ಅಂಶ ಅಂತಂದರೆ ಕಳೆದ 10 ವರ್ಷಗಳಲ್ಲಿ ಇವತ್ತಿನವರೆಗೂ ಒಂದೇ ಒಂದು ನಿವೇಶನ ರೈತರಿಗೆ ಜಾಗ ಕೊಡೋಕ್ಕಾಗುತ್ತೆ. ಎರಡನೇದು, ಇಡೀ ಕ್ಷೇತ್ರದ 80 ಗ್ರಾಮಗಳಲ್ಲಿರ್ತಕ್ಕಂಥ ಬಡ ಜನ ಕುಟುಂಬಗಳಿಗೆ ಇವತ್ತು ಕುಡಿಯೋ ನೀರನ್ನು ಒದಗಿಸೋದಾಗಲಿಲ್ಲ, ಕುಡಿಯೋ ನೀರು ಕೊಡೋಕ್ಕಾಗಲಿಲ್ಲ. ಎರಡು, ರಸ್ತೆಗಳು ಇವತ್ತು ಇಡೀ ಕ್ಷೇತ್ರದಾದಂತೆ ಇವತ್ತು ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶೌಚ